ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವಿಡಿಯೋಗಳು ಹರಿದಾಡ್ತಾ ಇದೆ. ಎಸ್, ಇದೇನಾ ಬ್ರ್ಯಾಂಡ್ ಬೆಂಗಳೂರು ಎಂಬ ಪೋಸ್ಟರ್ಗಳು ಮತ್ತೆ ಟ್ರೋಲ್ ಆಗ್ತಿವೆ. ಡಿಸಿಎಂ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಬಗ್ಗೆ ಜನ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಶುರುವಾಯಿತು ವಾದ. ಒಂದೇ ಮಳೆಗೆ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇರೋದ್ರಿಂದ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಿವೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹಲವರು ಲೇವಡಿ ಮಾಡುತ್ತಿದ್ದಾರೆ. ನಗರದಾದ್ಯಂತ ಮಳೆ ಹಾನಿಯಿಂದಾಗಿ ಈಗ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ, ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಆ ಎಲ್ಲ ವಿಡಿಯೋಗಳನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದ್ರ ಮುಖಾಂತರ ನೆಟ್ಟಿಗರು ಲೇವಡಿ ಮಾಡ್ತಿದ್ದಾರೆ. ಟ್ವೀಟ್ ಮೂಲಕ ಡಿಸಿಎಂ ಹಾಗೆ ಸ್ಥಳೀಯ ಶಾಸಕ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಎಲ್ಲಿದ್ದೀರಾ ಅಧಿಕಾರಿಗಳೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾ ಇರುವ ಜನ. ಅಂದ್ರೆ ಬೆಂಗಳೂರಿನಲ್ಲಿ ಏನಾದ್ರೂ ಒಂದು ಗಂಟೆಗಳ ಕಾಲ ವರುಣನ ಆರ್ಭಟ ನಿರಂತರವಾಗಿ ಇದ್ದು ಬಿಟ್ರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿಬಿಡುತ್ತೆ. ವಾಹನ ಸವಾರರು ಪರಿತಪಿಸುವಂತಹ ಪರಿಸ್ಥಿತಿ, ಬೃಹದಾಕಾರದ ಮರಗಳು ನೆಲಕ್ಕುರುಳ್ತವೆ, ಇಂತ ಮಳೆ ನೀರು ಹರಿದುಕೊಂಡು ಹೋಗೋದಕ್ಕೆ ಸರಿಯಾದಂತಹ ಚರಂಡಿ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ನಾನಾ ಅವಾಂತರಗಳು ಈ ಸಿಲಿಕಾನ್ ಸಿಟಿ ಹಬ್ನಲ್ಲೇ ಸೃಷ್ಟಿಯಾಗುತ್ತೆ. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕನಸು ಇದೇನಾ ಅಂತ ಹೇಳಿ ನೆಟ್ಟಿಗರು ಈಗ ಕಿಡಿಕಾರ್ತಾ ಇದ್ದಾರೆ. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಹಾಗಿದ್ರೆ ಹೀಗಿರಬೇಕು ಅಂತ ನೀವು ಹೇಳ್ತಾ ಇರೋದಾ? ಏನೇನು ಮಾಡಿದ್ದೀರಾ ಅಂತ ಈಗ ಜನರು ಕಿಡಿಕಾರ್ತಾ ಇರುವಂಥದ್ದು. ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಈಗ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಏನೇನು ಅವಾಂತರಗಳಿದೆ ಆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದ್ರ ಮೂಲಕ ನೆಟ್ಟಿಗರು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಒಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡಿ ನಾಲ್ಕು ವಿಭಾಗಗಳನ್ನು ಕೂಡ ನಾವು ಮಾಡ್ತೇವೆ ಅಂತ. ಸರಿ, ಅಂದರೆ ಇರುವಂತಹ ಒಂದನ್ನೇ ಇವರು ನೆಟ್ಟಿಗೆ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಇನ್ನು ನಾಲ್ಕು ವಿಭಾಗಗಳಾಗ್ಬಿಟ್ರೆ ಏನಪ್ಪ ಗತಿ ಅನ್ನೋದು ಜನರ ಪ್ರಶ್ನೆ ಕೂಡ ಆಗಿದೆ. ನಿಜಕ್ಕೂ ಕೂಡ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಏನಾದರೂ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಸುರಿದು ಬಿಟ್ಟರೆ ಸಾಕಷ್ಟು ಅವಾಂತರಗಳು, ನಾವೇನು ಹಳ್ಳಿ ಹಾಗೆ ಮತ್ತೊಂದು ಊರುಗಳಲ್ಲಿ ಯಾವ ರೀತಿ ಅವಾಂತರಗಳು ಸೃಷ್ಟಿಯಾಗುತ್ತೆ ಅಂತ ಹೇಳ್ತೇವೆ, ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಸೃಷ್ಟಿಯಾಗುತ್ತೆ. ಹೀಗಾಗಿ ಇದ ಬ್ರ್ಯಾಂಡ್ ಬೆಂಗಳೂರು ಅಂತ ಜನರು ಕಿಡಿಕಾರ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.